हाय फ्रेंड्स, वेलकम बैक टू माय चैनल सिंपल लाइफस्टाइल कन्नड़ व्लॉग्स। इवत्तिनी ई वीडियोदल्लि मुस्किन जोळद बीजवन्नु याव रीतियागि ईजियागि बिडिसबहुदु अंत तोरिस्कोड्ता इद्दीनि। ई वीडियोवन्नु कोने तनक नोडि, हागे फस्ट टाइम यारादरू नन्न चानल अन्नु नोडिद्रे प्लीज सब्सक्राइब माड्कोंडु नोडि। हागे पक्कदल्लिरुव बेल बटन अन्नु क्लिक माडि। बेल बटन क्लिक माडोदरिंद नानु याव वीडियोस अपलोड माडिदाग निमगे नोटिफिकेशन बरुत्ते। बन्नि ईग वीडियोन स्टार्ट माडोण। मोदलिगे नानु इल्लि मुस्किन जोळद सिप्पेगळन्नु ई रीतियागि तेगीता इद्दीनि। ಒಂದೊಂದಾಗಿ ರೀತಿಯಾಗಿ ತೆಗೆಯುವುದರಿಂದ ಈಜಿಯಾಗಿ ಬರುತ್ತೆ। ಈಗ ಸಿಪ್ಪೆಗಳನ್ನೆಲ್ಲ ತೆಗೆದಾಗಿದೆ ಇವಾಗ। ನಂತರ ಒಂದು ಸ್ಪೂನ್ ಅನ್ನು ತೆಗೆದುಕೊಂಡು ಅದರ ಸ್ಪೂನಿನ ಹಿಂದಿನ ಭಾಗದ ಸಹಾಯದಿಂದ ಈ ರೀತಿಯಾಗಿ ತೆಗೆಯಿರಿ। ಫಸ್ಟ್ ಈ ಒಂದು ಲೈನ್ ಅನ್ನು ಬಿಡಿಸಿಕೊಳ್ಳೋದ್ರಿಂದ ಮುಸ್ಕಿನ ಜೋಳದರ ಬೀಜಗಳನ್ನು ಈಜಿಯಾಗಿ ರಿಮೂವ್ ಮಾಡಬಹುದು। ಈಗ ಈ ಒಂದು ಲೈನಿನ ಬೀಜಗಳನ್ನು ತೆಗೆದಾಗಿದೆ। ಈಗ ಪಕ್ಕದಲ್ಲಿರುವ ಲೈನಿನ ಬೀಜಗಳನ್ನು ಈ ರೀತಿಯಾಗಿ ತೆಗೆಯಿರಿ। ಎಲ್ಲಾ ಲೈನ್ಗಳನ್ನು ಈ ರೀತಿಯಾಗಿ ತೆಗೆಯಿರಿ। ತುಂಬಾನೇ ಸುಲಭವಾಗಿ ಮುಸ್ಕಿನ ಜೋಳವನ್ನು ಬಿಡಿಸಬಹುದು। ಸ್ವೀಟ್ ಕಾರ್ನ್ ಮುಸ್ಕಿನ ಜೋಳ ಯಾರಿಗೆ ತಾನೇ ಇಷ್ಟ ಇಲ್ಲ। ಅದರಲ್ಲಿ ಯಾವುದಾದರೂ ಒಂದು ಟೇಸ್ಟಿ ಆದ ರೆಸಿಪೀಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ। ನನ್ನ ಪೂಜಾ ಕುಕಿಂಗ್ ರೆಸಿಪಿ ಚಾನೆಲ್ ಅಲ್ಲಿ ಅನೇಕ ತರಹದ ಸ್ವೀಟ್ ಕಾರ್ನ್ ರೆಸಿಪೀಸ್ ಗಳನ್ನು ಶೇರ್ ಮಾಡಿದ್ದೀನಿ। ಅದರ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ। ಅಲ್ಲಿ ಹೋಗಿ ಪ್ಲೀಸ್ ಚೆಕ್ ಮಾಡಿ, ಹಾಗೆ ಟೇಸ್ಟಿ ರೆಸಿಪೀಸ್ ಗಳನ್ನು ಟ್ರೈ ಮಾಡಿ। ಇಲ್ಲಿ ನೋಡಬಹುದು ನೀವು ಒಂದು ಸ್ಪೂನಿನ ಸಹಾಯದಿಂದ ಇಷ್ಟು ಈಜಿಯಾಗಿ ನಾವು ಮುಸ್ಕಿನ ಜೋಳದ ಬೀಜಗಳನ್ನು ರಿಮೂವ್ ಮಾಡಬಹುದು ಅಂತ। ಇನ್ನೊಂದು ಸ್ವೀಟ್ ಕಾರ್ನ್ ಅನ್ನು ಸಹ ಅದೇ ರೀತಿಯಾಗಿ ಬಿಡಿಸ್ತಾ ಇದ್ದೀನಿ, ನೋಡಬಹುದು ಇಲ್ಲಿ। ಇಲ್ಲಿ ಕೂಡ ನಾನು ಮೊದಲಿಗೆ ಒಂದು ಲೈನ್ ಅನ್ನು ನೀಟಾಗಿ ತೆಗೆದುಕೊಳ್ಳುತ್ತಾ ಇದ್ದೀನಿ, ಈ ರೀತಿಯಾಗಿ ಬಿಡಿಸ್ತಾ ಇದ್ದೀನಿ। ಎಷ್ಟು ನೀಟಾಗಿ ತೆಗಿಬಹುದು ಅಂತ ನೀವೇ ನೋಡಬಹುದು ಇಲ್ಲಿ। ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸುಲಭವಾಗಿ ಸ್ವೀಟ್ ಕಾರ್ನ್ ಬೀಜಗಳನ್ನು ಬಿಡಿಸಬಹುದು ಅಂತ। ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।